नमस्ते गांधीनगर न्यूज़ के स्वागत गांधीनगर अद्भुत चटवटिके बहुत बेग आरंभ आगे ऐन चेंबर चुनाव के इन बहुत कल चंद्रशेखर तवधियल इन बहुत केस कनस कटकती मुद्दा अध्यक्षगी आगे नामेट मे तुदिगाल नम राजेंद्र सिंग बाबू मत विजय कुमार तेलुगिन डिस्ट्रिब्यूटर इली इब्बरू जो हिंदे नम तार अध्यक्षगी आय्के अकाडमी अदे मोदले पैपोटी नडसद केसीएन चंद्रशेखर मत जयमाला आमले श्रुति इंतवरे अली सल इले ट्रई माण अंत बेरे हरटदार बहुत जून जुलाई तिंतर केसू नड़ता है अब स्वाभाविकवान क्रिया आन अन्सो इले विजय कुमार अंतर तेलुगिन डिस्ट्रिब्यूटर सपोज अध्यक्षर ऐन बहुश कन्नड चित्रगळिगे ऐनेन समस्या इदे स्पंदिसोदक्के बहुश कन्नडिगरे अदन्न एत्तुकोंडु बरोदु कष्ट आगुत्ते राजेंद्र सिंग बाबू आदरे नम्म आक्षेप इल्ल खंडित अंद्रे हिरिय मुत्सद्दि मत्ते अवरिगे बहळ हिंदे हिंदे ओंदु 20 वर्षगळ हिंदे ओंदु चूरु बेरे रीतिय ಮನೋಭಾವ ವ್ಯಕ್ತಿತ್ವ ಇತ್ತು ಒಂದು ಕಡೆ ರಾಜಕುಮಾರ್ ಕಂಪನಿಗೆ ಹೋಗಿ ಅಲ್ಲೇನೋ ಮಾತಾಡೋದು ವಿಷ್ಣುವರ್ಧನ್ ಕಂಪನಿಗೆ ಹೋಗಿ ಇನ್ನೇನೋ ಮಾತಾಡೋದು ಅವರಿಬ್ಬರ ಮಧ್ಯೆ ಮಾತುಗಳನ್ನು ತಂದು ಇನ್ನೇನೋ ಈ ತರದೆಲ್ಲ ಸ್ವಲ್ಪ ಇತ್ತು ಅದು ಇರಲಿ ಆದರೆ ಈಗ ಮಾಗಿದ್ದಾನೆ ಅವರು ಅನುಭವ ಇದೆ ವಯಸ್ಸು ಅವರ ಆರ್ಥಿಕ ಹೊಡೆತ ಇವೆಲ್ಲವೂ ಸಿನಿಮಾಗಳ ಸೋಲು ಇವೆಲ್ಲ ಅವರನ್ನು ಮಾಗಿಸಿದೆ ಹಾಗಾಗಿ ಅವರ ಅಧ್ಯಕ್ಷರಾಗಬಹುದು ಆದರೆ ವಿಜಯ್ ಕುಮಾರ್ ಆದರೆ ನಮ್ಮ ಕನ್ನಡದ ಚಿತ್ರರಂಗದ ಅಳಿವು ಉಳಿವಿನ ಪ್ರಶ್ನೆ ಬಹಳ ಗಂಭೀರವಾಗಿ ಮುಂದಾಗಬಹುದು ಅಂತ ಸಂದರ್ಭ ಬಂದಾಗ ನಾವು ಅದರ ಬಗ್ಗೆ ಇನ್ನಷ್ಟು ತೀವ್ರವಾಗಿ ಚರ್ಚೆ ಮಾಡೋಣ ವೀಕ್ಷಕರೇ ನಾಳೆ ಶುಕ್ರವಾರ ದಂಡುಪಾಳ್ಯ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಮಗೆ ಸಿನಿಮಾ ಬಿಡುಗಡೆಯ ಹೊತ್ತಿಗೆ ಒಂದು ಸಂಭ್ರಮ ಕಾತರ ಒಂದು ನಿರೀಕ್ಷೆ ಇರುತ್ತೆ ಆದರೆ ದಂಡುಪಾಳ್ಯ ಸಿನಿಮಾ ಇವೆಲ್ಲವನ್ನ ಮೀರಿದ ಯಾವುದೋ ಒಂದು ನಿರೀಕ್ಷೆಯನ್ನು ಹುಟ್ಟಾಕಿದೆ ಅದು ಏನಿರಬಹುದು ಗೊತ್ತಿಲ್ಲ ನಮಗೆ ಕಳೆದ ಪ್ರೆಸ್ ಮೀಟ್ ಅಲ್ಲಿ ಅವರ ನಿರ್ದೇಶಕರು ನಮಗೆ ಮನರಂಜನಾತ್ಮಕ ಸಿನಿಮಾ ಮಾಡೋದೇ ನನ್ನ ಉದ್ದೇಶ ನಾನು ಪ್ರತಿಯೊಂದು ಸಿನಿಮಾವನ್ನು ಮನರಂಜನೆಗಾಗಿ ಮಾಡೋದು ಅದರಿಂದ ದಂಡುಪಾಳ್ಯವನ್ನು ಕೂಡ ಮನರಂಜನೆಗಾಗಿ ಮಾಡಿದ್ದೇನೆ ಅಂತ ಅನ್ನೋ ಮೂಲಕ ಒಂದು ಸಣ್ಣ ವಿವಾದದ ಹೊತ್ತು ಕಿಡಿಯನ್ನು ಕೂಡ ಹೊತ್ತಿದ್ರು ಅದಕ್ಕೆ ಬಹಳ ಚೆನ್ನಾಗಿ ದೊಡ್ಡಣ್ಣ ಅದಕ್ಕೆ ಒಂದು ಸಮರನ್ನ ಮಾಡಿ ಬಹಳ ಚೆನ್ನಾಗಿ ಉತ್ತರ ಕೊಟ್ಟರು ಇವೆಲ್ಲದರ ಹಿಂದೆ ಇನ್ನೂ ಒಂದು ಕಾತರ ಅಂತಂದ್ರೆ ನಮ್ಮ ಕನ್ನಡದ ಕನ್ನಡತೆಯಾಗಿ ಇವತ್ತು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡ ಪೂಜಾ ಇದರಲ್ಲಿ ಒಂದು ವಿಶಿಷ್ಟ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾಳೆ ಬಹುಶಃ ಪೂಜಾ ಅಲ್ಲಿ ತನ್ನ ಬೆನ್ನನ್ನ ಇಡೀ ಜಗತ್ತಿಗೆ ತೆರೆದು ಒಂದು ಹೊಸ ರೀತಿಯ ಏನೋ ಒಂದು ಪಾತ್ರವನ್ನ ಮಾಡಿದ್ದನ್ನ ನಮಗೆಲ್ಲರಿಗೂ ಕಾತರವನ್ನ ಸೃಷ್ಟಿಸಿದಾಳೆ ಅದರಿಂದ ಪೂಜಾ ಮತ್ತು ರಘು ಮುಖರ್ಜಿ ಇಬ್ಬರನ್ನು ಈ ಸಿನಿಮಾದ ಬಗ್ಗೆ ಮಾತಾಡೋಣ ಅವರ ಬಾತಿನಿಂದಲೇ ಅವರ ಪಾತ್ರವನ್ನ ಅನಾವರಣಗೊಳಿಸೋಣ ನಿಮಗೆ ಅವರ ಪಾತ್ರವನ್ನ ನಾಳೆ ನೋಡುವ ಮೊದಲು ಒಂದು ಸಣ್ಣ ಸಿದ್ಧತೆಯನ್ನ ಅವರ ಮೂಲಕ ಮಾನಸಿಕವಾಗಿ ಮಾಡಸಣ ಅಂತ ನಮ್ಮ ಸ್ಟುಡಿಯೋಕ್ಕೆ ಅತ್ಯಂತ ಪ್ರೀತಿಯಿಂದ ಕರೆದೆವು ಅವರು ತಮ್ಮ ಎಲ್ಲ ಒತ್ತಡಗಳ ಮಧ್ಯೆ ಬಂದಿದ್ದಾರೆ ನಿಮಗೆ ಅತ್ಯಂತ ಶುಭಾಶಯವನ್ನ ಕೋರುತ್ತಾ ನಾನು ಇಲ್ಲಿಗೆ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇನೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಪೂಜಾ ನಿಮ್ಮ ಪಾತ್ರದ ಬಗ್ಗೆ ನಮಗೆ ಇರೋ ತುಂಬಾ ಕುತೂಹಲ ಇದೆ ಪ್ರಶ್ನೆಗಳಿದೆ ನನಗಷ್ಟೇ ಅಲ್ಲ ಇಡೀ ರಾಜ್ಯದ ನಿಮ್ಮ ಅಭಿಮಾನಿಗಳಿಗೂ ಇದೆ ಪೂಜಾ ಅವರು ಈ ಪಾತ್ರವನ್ನ ಯಾಕೆ ಹೀಗೆ ಮಾಡಿದ್ರು ಅಂತ ನೀವು ಯಾವ ಭಾವನೆಯಲ್ಲಿ ಆ ಪಾತ್ರ ನನ್ನ ಪಾತ್ರ ಹೆಸರು ಲಕ್ಷ್ಮಿ ಅಂತ ಅವರು ಗ್ಯಾಂಗ್ ಮೆಂಬರು ಅವಳು ಆ್ಯಕ್ಚುಲಿ ಬೇಸಿಕಲಿ ಗ್ಯಾಂಗ್ಗೆ ಮಾಸ್ಟರ್ ಮೈಂಡ್ ಥರ ಹೇಳ್ಬೋದು ನೀವು ಎಲ್ಲ ಯಾವುದೋ ಕ್ರೈಮ್ ದಂಡುಪಳ್ಳ ಗ್ಯಾಂಗ್ ಬಗ್ಗೆ ಎಲ್ಲರಿಗೂ ಗೊತ್ತು ಬರೀ ನಮ್ಮ ರಾಜ್ಯದಲ್ಲಿ ಅಲ್ಲ ಇಡೀ ಕಂಟ್ರಿಗೆ ಗೊತ್ತು ದಂಡುಪಳ್ಳ ಗ್ಯಾಂಗ್ 100-140ಕ್ಕಿಂತ ಜಾಸ್ತಿನೇ ಮಾಡಿರೋ ಮರ್ಡರ್ಸ್ ಆಗಲಿ ಕೊಳೆಗಳನ್ನು ಆಗಲಿ ರೇಪ್ ಆಗಲಿ ಅಂತ ನನಗೆ ಸಿನಿಮಾ ಅಪ್ರೋಚ್ ಶ್ರೀನಿವಾಸ್ ರಾಜು ಅವರು ಮಾಡಿದಾಗ ನನಗೆ ಅವರು ವಿಕ್ಟಿಮ್ಸ್ದು ಫೋಟೋಗ್ರಾಫ್ಸ್ ಮತ್ತು ಈ ದಂಡುಪಳ್ಳ ಗ್ಯಾಂಗ್ ಮೆಂಬರ್ಸ್ ದು ಫುಟೇಜ್ ಎಲ್ಲ ವಿಡಿಯೋ ಎಲ್ಲ ತೋರಿಸಿದ್ರು ನನಗೆ ತುಂಬ ಬೇಜಾರಾಯಿತು ಯಾಕೆ ಅಂದರೆ ಇಂಥ ಜನ ನಮ್ಮ ಸೊಸೈಟಿಯಲ್ಲಿದ್ದಾರೆ ಹೌದು ಯಾಕೆ ಅಂದರೆ ಒನ್ ಮರ್ಡರ್ ಮಾಡಿದ್ರು ಟೂ ಮಾಡಿದ್ರು ತ್ರೀ 100ಕ್ಕಿಂತ ಜಾಸ್ತಿ ಮರ್ಡರ್ ರೇಪ್ಸ್ ಮಾಡಿದ್ದಾರೆ ಅಂದರೆ ಅದು ಮೋರ್ ದೆನ್ ದುಡ್ಡುಗೋಸ್ಕರ ಇದು ಒಂದು ಎಡಿಕ್ಷನ್ ಒಂದು ಸೈಕಿಕ್ ನೇಚರ್ ಹೇಳ್ಬೋದು ಒಂದು ಸಾಡಿಸಮ್ ಹೇಳ್ಬೋದು ಇಂಥ ಜನ ಹೇಗೆ ಆಮೇಲೆ ಅವರು ಇಷ್ಟೊಂದು ಒಂದೆರಡು ಮೂರು ಸತಿ ಎಸ್ಕೇಪ್ ಆಗಿ
ಯಾವುದು ಇಂಥ ಲೋ ಲೆವೆಲಲ್ಲಿ ಇರೋ ಜನ ಅಂತ ಇಷ್ಟೊಂದು ಪ್ರೂಫ್ ಬಿಡದೆ ಇದ್ರೆ ಅವರು ಇಷ್ಟೊಂದು ಇಂಟೆಲಿಜೆನ್ಸ್ ಹೆಂಗೆ ಅಂತ ಏನೋ ಸಾಕ್ಷ್ಯವನ್ನು ಬಿಡದೆ ಹೌದು ಬಿಡದೆ ಅವರು ಕ್ರೈಮ್ ಮಾಡಿದ್ರು ಸೊ ಯಾರು ಅವ್ರಿಗೆ ಇಷ್ಟೊಂದು ಮಾಡಿದ್ರು ಅಂದ್ರೆ ಕ್ಯಾಶ್ ಮಾಡೋಕ್ಕಾಗಲ್ಲ ಇಷ್ಟೊಂದು ಎಕ್ಸಾಕ್ಟ್ಲಿ ಸೊ ಅವರು ಕ್ರಿಮಿನಲ್ ಹೌದು ಎಸ್ ಅಂಡ್ ಈ ಲೇಡಿ ಅಂದ್ರೆ ಎಷ್ಟು ಬುದ್ಧಿವಂತರು ಅಂತ ನೀವು ಸಿನಿಮಾ ನೋಡ್ತಾರೆ ನಿಮಗೆ ಗೊತ್ತಾಗತ್ತೆ ಅವರೇ ಸೆಕ್ಷನ್ಸ್ ಮಾತಾಡ್ತಾರೆ ಓಕೆ ಅಂತ ನಮ್ಮವ್ರಿಗೆ ಇಂಥ ಸೆಕ್ಷನಲ್ಲಿ ಬಿಟ್ಬಿಡಪ್ಪ ಲಾಯರ್ ಹತ್ರ ಏನೋ ಸೊ ಆ್ಯಂಡ್ ಆ್ಯಂಡ್ ದಿಸ್ ಗ್ಯಾಂಗ್ ವಾಸ್ ಮೂವ್ಡ್ ಇದು ಓಕೆ ಕಾಂಟ್ರಾಕ್ಟ್ ಕಿಲಿಂಗ್ ತಗೊಳ್ತಾ ಇದ್ರು ಎಲ್ಲ 500 rupees 1000 rupees 2000 rupees ಈವನ್ ಒಂದು ಸಬ್ ಇನ್ಸ್ಪೆಕ್ಟರ್ಗೆ ಅವರು ಕೊಳೆ ಮಾಡಿದ್ರು ಬರೀ 1000 ಗೋಸ್ಕರ ಅಂತ ಸೊ ಅವ್ರಿಗೆ ಲೈಫ್ ಅಂದರೆ ಅವ್ರಿಗೆ ಯಾರಾದ್ರದ್ದು ಪ್ರಾಣ ಅಂದರೆ ಇಂಪಾರ್ಟೆಂಟೇ ಇಲ್ಲ ಏನೋ ರೇಪ್ ಮಾಡಿದಾಗ ಕೂಡ ಅವರು 70 years 10 years 30 years 40 years ನೋಡ್ತಾ ಇರಲಿಲ್ಲ ಹುಡುಗ ಹುಡುಗಿ ನೋಡ್ತಾ ಇರಲಿಲ್ಲ ಅಂಥ ಮನುಷ್ಯರು ಅಂತ ಅದ್ರ ಮೇಲೆ ಒಂದು ಪಿಕ್ಚರ್ ಸಿನಿಮಾ ನಾವು ಮಾಡ್ತಿದ್ವಿ ಯಾಕೆಂದರೆ ಇಲ್ಲಿವರೆಗೂ ಬರೀ ದಂಡುಬಳ್ಳೆ ಗ್ಯಾಂಗ್ ಬಗ್ಗೆ ಜನ ಕೇಳಿದ್ದಾರೆ ಯಾವತ್ತೂ ಸೆಲ್ಯುಲರ್ನಲ್ಲಿ ಯಾರೂ ತೋರಿಸಿಲ್ಲ ಅವರು ಹೇಗೆ ಕ್ಯಾಚ್ ಆದರು ಹೇಗೆ ಅವರು ಪೊಲೀಸ್ ಅವ್ರಿಗೆ ಏನೋ ಹಿಡ್ದಿದ್ರು ಅಂತ ಇಡೀ ಚಾಪ್ಟರ್ ಯಾರಿಗೂ ಗೊತ್ತಿಲ್ಲ ಅಂತ ನಾವು ಸಿನಿಮಾದಲ್ಲಿ ಯಾಕೆಂದ್ರೆ ನಮ್ಮ ಡೈರೆಕ್ಟರ್ ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ಮೇಲೆ ಒಂದು 3 ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಸುಮ್ಮನೆ ಒಂದು ಲೈನ್ ಸಿಕ್ಕಿದಂತ ಇಮಿಜಿಯೇಟ್ಲಿ ಪಿಕ್ಚರ್ ಮಾಡಬೇಕು ದಂಡುಪಳ್ಳೆ ಬಗ್ಗೆ ಅಂತ ಅಲ್ಲ ಈ ಕ್ಯಾರೆಕ್ಟರ್ ಖಂಡಿತ ನಾನು ಮಾಡಿರೋ ಪಾತ್ರ ಡೆಫಿನೆಟ್ಲಿ ಒಂದು ತುಂಬಾ ಒಂದು ದೊಡ್ಡ ಚಾಲೆಂಜ್ ಒಂದು ನನ್ ಕೂಡ ಅಲ್ಲ ಯಾರು ಆಕ್ಟ್ರೆಸ್ ಮಾಡ್ತಾರೆ ಅಂತ ಅವ್ರಿಗೆ ಒಂದು ದೊಡ್ಡ ಚಾಲೆಂಜ್ ಹೌದು ಹೌದು ಯಾಕೆಂದ್ರೆ ತುಂಬಾ ಕಷ್ಟ ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಲ್ಲಿ ಬರೀ ಹೋಮ್ಲಿ ಕ್ಯಾರೆಕ್ಟರ್ಸ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡಿದ್ದೀವಿ ಆಮೇಲೆ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಸುಲಭವಾಗಿರುತ್ತೆ ನಗಬೇಕು ಆಡಬೇಕು ಅಂತ ಅಷ್ಟೇ ಇಂಥ ಇಷ್ಟೊಂದು ಕಾಂಪ್ಲಿಕೇಟೆಡ್ ಕ್ಯಾರೆಕ್ಟರ್ ಮಾಡುವಾಗ ನನಗೂ ಕೂಡ ತುಂಬಾ ಒಂದು ದೊಡ್ಡ ಚಾಲೆಂಜ್ ಇತ್ತು ನನ್ನ ಕಣ್ಣು ಮುಂದೆ ಯಾಕೆಂದರೆ ಅವಳು ಮಾತಾಡೋ ರೀತಿ ತುಂಬ ಹಾರ್ಡ್ ಒಂದು ಹುಡುಗಿ ಅಂದರೆ ರಫ್ ಆಗಿರ್ತಾಳೆ ಮನಸ್ಸಿಲ್ಲ ಭಾವನೆ ಇಲ್ಲ ಹೆಂಗೆ ಬ್ಲ್ಯಾಂಕ್ ಅಂದರೆ ಹೆಂಗೆ ಒಂದು ಲೇಡಿ ಒಂದು ಹುಡುಗಿಗೆ ರೇಪ್ ಆಗುವಂತ ನೋಡ್ತಾರೆ ಏನೋ ಸೊ ಅಷ್ಟೊಂದು ಕ್ರೂರವಾಗಿರುವಂಥ ಮನುಷ್ಯರು ಇಟ್ ವಾಸ್ ಅ ವೆರಿ ಬಿಗ್ ಟಾಸ್ಕ್ ಫಾರ್ ಆ್ಯಕ್ಟರ್ಸ್ ಆಲ್ಸೋ ಟು ಪರ್ಫಾರ್ಮ್ ಆ್ಯಕ್ಚುಲಿ ಏನೋ ನಡ್ಕೊಡೋ ರೀತಿ ಮಾತಾಡೋ ರೀತಿ ನೋಡೋ ರೀತಿ ಫುಲ್ ಇಡೀ ಬಾಡಿ ಲ್ಯಾಂಗ್ವೇಜ್ ಇಡೀ ಪೂಜಾ ಗಾಂಧಿ ಅಂದರೆ ಪೂಜಾ ಗಾಂಧಿ ಕಾಣಿಸ್ಲೇಬಾರ್ದು ಲಕ್ಷ್ಮೀ ಅಂತ ಪಾತ್ರ ಕಾಣಿಸ್ಬೇಕು ಅಂದರೆ ತುಂಬ ಕಷ್ಟಪಟ್ಟೆ